ನಿಮಗೆ ಗೊತ್ತೇ, ಸುಮಾರು 90% ಜನ 60 ವರ್ಷ ಆದ ಮೇಲೆ ಅಥವಾ 60-65 ವರ್ಷ ಆದ ಮೇಲೆ ಬಹಳಷ್ಟು ಮಂಡಿ ನೋವು, ಮಂಡಿ ಹಾಳಾಗುವುದು, ಆರ್ಥ್ರೈಟಿಸು ಇಂಥ ರೋಗಗಳನ್ನು ಅನುಭವಿಸುತ್ತಾರೆ ಇಂಡಿಯಾ ಟುಡೇ ಸರ್ವೆ ಪ್ರಕಾರ. ಮತ್ತು ಗ್ಲೋಬಲ್ ಹೆಲ್ತ್ ಮ್ಯಾಗಜಿನ್ ಪ್ರಕಾರ ಸುಮಾರು 74% ಜನ ಬ್ಯಾಕ್ ಪೇನಿಂದ ಬಳಲುತ್ತಿದ್ದಾರೆ. ಮತ್ತು ಫಿಸಿಯೋಪೀಡಿಯೋ ಪ್ರಕಾರ ಸುಮಾರು 20-60% ಜನ ನೆಕ್ ಪೇನಿಂದ ಬಳಲುತ್ತಿದ್ದಾರೆ. ನಮ್ಮ ಎಕ್ವಿಸ್ಟರ್ ವೆಲ್ನೆಸ್ಗೆ ತಮಗೆಲ್ಲರಿಗೂ ಸ್ವಾಗತ. ನಾನು ಡಾಕ್ಟರ್ ಸುರೇಶ್, ನಿಮ್ಮ ನ್ಯಾಚುರಲ್ ವೆಲ್ನೆಸ್ ಕೋಚ್ ಮತ್ತು ವೈದ್ಯ. ನೀವು ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈಗಲೇ. ಇದು 100% ಫ್ರೀ ಮತ್ತು ನೀವು ಯಾವುದೇ ಒಳ್ಳೆಯ ಆರೋಗ್ಯದ ವಿಷಯದ ವಿಡಿಯೋಗಳನ್ನು ಮಿಸ್ ಮಾಡಬೇಕಾಗಿಲ್ಲ. ಇದು ಯಾಕೆ ಬರುತ್ತೆ ಗೊತ್ತಾ ನಿಮಗೆ? ನೋಡಿ, ಈಗ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೆ ದಿನವಿಡೀ ಮೊಬೈಲನ್ನು ಯೂಸ್ ಮಾಡ್ತಾ ಈ ಥರ ಬೆಂಡು ಮಾಡುತ್ತಿರುತ್ತಾರೆ. ಮತ್ತು ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಅಥವಾ ಅಡುಗೆ ಮನೆಯಲ್ಲಿ ಎದ್ದು ನಿಂತುಕೊಂಡು ಕೆಲಸವನ್ನು ಮಾಡುತ್ತಿರುತ್ತಾರೆ. ಕೆಲವರಿಗೆ ತೂಕ ಜಾಸ್ತಿ ಇರಬಹುದು ಮತ್ತು ನಾವು ತಿನ್ನೋ ಆಹಾರದಲ್ಲಿ ನ್ಯೂಟ್ರಿಯೆಂಟ್ ಇರದೇ ಇರಬಹುದು. ಇವೆಲ್ಲ ಕಾರಣಗಳಿಂದ ಬಹಳಷ್ಟು ಜನ ಈ ಕತ್ತು ನೋವು, ಬೆನ್ನು ನೋವು, ಮಂಡಿ ನೋವು ಅಥವಾ ಸ್ಪೈನಲ್ ಡಿಸ್ಕ್ ಪ್ರಾಬ್ಲಮ್ ಆದ ಡಿಸ್ಕ್ ಬಲ್ಜು, ಡಿಸ್ಕು, ಬೇರೆ ಬೇರೆ ಡಿಸ್ಕ್ ಡಿಜನರೇಟಿವ್ ಡಿಸೀಸು ಇಂಥ ರೋಗಗಳಿಂದ ಬಳಲುತ್ತಿದ್ದಾರೆ. ಇದರ ಜೊತೆಗೆ ಸಿಯಾಟಿಕ್ ಆಗಿರ್ಬೋದು, ಸ್ಪಾಂಡಿಲೋಸಿಸ್ ಆಗಿರ್ಬೋದು, ಹೇರ್ ಲಾಸು, ನಿದ್ರಾಹೀನತೆ ಇವೆಲ್ಲ ರೋಗಗಳಿಂದ ಬಳಲುತ್ತಿದ್ದಾರೆ. ಆದರೆ ತಮಗೆ ಒಂದು ಸಿಹಿ ಸುದ್ದಿ ಏನೆಂದರೆ, ಈಗ ನೀವು ಪ್ರತಿ ದಿವಸ 5-10 ನಿಮಿಷ ಮನೆಯಲ್ಲೇ ಉಚಿತವಾಗಿ ಇದನ್ನು ಮಾಡಿದಾಗ ತಮಗೆ ಇವೆಲ್ಲ ಆರೋಗ್ಯ ಸಮಸ್ಯೆಗಳಿಂದ ಆದಷ್ಟು ಶಾಶ್ವತ ಪರಿಹಾರ ದೊರಕುತ್ತಿದೆ ಎಂದು ನಾನು ಆಶ್ವಾಸನೆ ಕೊಡುತ್ತೇನೆ. ಅದು ಯಾವುದು ಅಂದರೆ, ಇದರ ಹೆಸರು ಇನ್ವರ್ಷನ್ ಥೆರಪಿ. ಇನ್ವರ್ಷನ್ ಥೆರಪಿ ಅಂದರೇನು? ನಾನು ಈ ವಿಡಿಯೋದಲ್ಲಿ ನೀವು ನೋಡಬಹುದು, ಇನ್ವರ್ಷನ್ ಥೆರಪಿ ಅಂದರೆ ಅಪ್ ಸೈಡ್ ಹ್ಯಾಂಗಿಂಗ್ ಡೌನ್ ಅಂತ ಹೇಳ್ಬೋದು. ಇದು ಶಿರ್ಸಾಸನ ಅಲ್ಲ, ಇದು ಬೇರೆ ಥರ. ಸೊ ನೋಡಿ, ನೀವು ಬೆಳಗಿಂದ ಸಾಯಂಕಾಲ ಒಂದೇ ಕಡೆ ಕೂತ್ಕೊಂಡ ಅಥವಾ ಈ ಥರ ಹೆಡ್ ಬೆಂಡ್ ಮಾಡಿ ಕತ್ತನ್ನು ಕೆಳಗೆ ಸರಿಸಿ ಮೊಬೈಲ್ ನೋಡಿದಾಗ ಏನಾಗುತ್ತದೆ ಅಂದರೆ, ನಿಮ್ಮ ತಲೆಯ ಭಾರ ಜಾಸ್ತಿ ಆಗುತ್ತದೆ. ಸುಮಾರು 8-30 ಪೌಂಡು ಜಾಸ್ತಿಯಾಗಿ ಅದು ಈ C6 C7 ಅಥವಾ C7 T1 ಮೇಲೆ ಭಾರ ಜಾಸ್ತಿ ಆದಾಗ ಡಿಸ್ಕ್ ವಾಲ್ ವೀಕ್ ಆಗಿ ಏನಾಗುತ್ತೆ, ಮಸಲ್ ಸ್ಪ್ಯಾಸಮ್ ಆಗಿರ್ಬೋದು ಅಥವಾ ಡಿಸ್ಕು ಸ್ಲಿಪ್ ಆಗೋದಾಗಲಿ ಅಥವಾ ಸ್ಪಾಂಡಿಲೋಸಿಸ್ ಆದಾಗ ತಮಗೆ ಭಾಳಷ್ಟು ಕತ್ತು ನೋವು ಬರಬಹುದು. ಮತ್ತು ಒಂದೇ ಕಡೆ ಕುಳಿತುಕೊಳ್ಳುವುದರಿಂದ ತಮ್ಮ ಈ ಗ್ರಾವಿಟಿಯಿಂದ ಈ ನೆಕ್ಕಲ್ಲಿ ಅಥವಾ ಸ್ಪೈನಲ್ಲಿ ಡಿಸ್ಕ್ಗಳು ಒಂದಕ್ಕೊಂದು ಕಂಪ್ರೆಸ್ ಆಗಿ ಡಿಸ್ಕ್ ಬಲ್ಜ್ ಆಗಿ ನರ್ವ್ ಮೇಲೆ ಪ್ರೆಷರ್ ಬಂದು ತಮಗೆ ಭಾಳಷ್ಟು ಬೆನ್ನು ನೋವು ಬರಬಹುದು. ಅದರ ಜೊತೆ ಸಿಯಾಟಿಕ್ ಅಂದರೆ ಒಂದು ಸಿಯಾಟಿಕ್ ನರ್ವ್ ಪೇನ್ ಲೆಗ್ಗಲ್ಲಿ ಬರಬಹುದು. ಜೊತೆಗೆ ಈ ನೀಯಲ್ಲಿರುವ ಕುಷನ್ ಕೂಡ ವಿಯರ್ ಆ್ಯಂಡ್ ಟಿಯರ್ ಆಗಿ ಸವೆತ ಆಗಿ ನೀ ಆರ್ಥ್ರೈಟಿಸಿಂದ ತಮಗೆ ಮಂಡಿ ನೋವು ಕೂಡ ಬರಬಹುದು. ಭಾಳಷ್ಟು ಜನ ಹೇಳುತ್ತಾರೆ ವಯಸ್ಸಾದಮೇಲೆ ನನಗೆ ಬಹಳ ಹೊತ್ತು ನಿಂತುಕೊಳ್ಳಲಿಕ್ಕೆ ಆಗುವುದಿಲ್ಲ ಅಥವಾ ಮೆಟ್ಟಿಲು ಏರಿದಾಗ ನನಗೆ ಸಾಕಷ್ಟು ನೋವು ಬರುತ್ತದೆ ಅಥವಾ ಜಾಸ್ತಿ ನಡೆದಾಗ ಕೂಡ ನೋವು ಬರೋದನ್ನು ತಾವು ಕಾಣಬಹುದು. ಈಗ ನಾನು ನಿಮಗೆ ಒಂದು ಸಿಹಿ ಸುದ್ದಿ ಏನೆಂದರೆ, ಈ ಥೆರಪಿಯನ್ನು ಮನೆಯಲ್ಲಿ ಮಾಡುವುದರಿಂದ ಬರೀ 5-10 ನಿಮಿಷ ತಾವು ಸಮಯ ಕಳೆಯುವುದರಿಂದ ತಮಗೆ ಬಹಳಷ್ಟು ಅನುಕೂಲಗಳಿದ್ದಾವೆ. ಏನೆಂದರೆ, ನೀವು ಶಾಶ್ವತವಾಗಿ ಬೆನ್ನು ನೋವು, ಕತ್ತು ನೋವು, ಮಂಡಿ ನೋವು ಅಥವಾ ಆರ್ಥ್ರೈಟಿಸ್ ಜೊತೆಗೆ ಸಿಯಾಟಿಕಾ, ಸ್ಲಿಪ್ ಡಿಸ್ಕು, ಡಿಸ್ಕ್ ಬಲ್ಜು ಮತ್ತು ನಿದ್ರಾಹೀನತೆ, ಕೂದಲು ಉದುರುವುದು ಮತ್ತು ಡಿಜಿನೆಸ್ ಅಥವಾ ಒಟ್ಟಿಗೆ ಆಗಿರ್ಬೋದು, ಜೊತೆಗೆ ಸ್ಟ್ರೆಸ್ಸು, ಇಂಥ ಎಲ್ಲ ಸಮಸ್ಯೆಗಳಿಂದ ತಾವು ಶಾಶ್ವತವಾಗಿ ಮುಕ್ತಿ ಹೊಂದಬಹುದು. ಈ ಥೆರಪಿಯನ್ನು ಕಂಡುಹಿಡಿದವರು ಬೇರೆ ಯಾರೂ ಅಲ್ಲ, ಫಾದರ್ ಆಫ್ ಮಾಡರ್ನ್ ಮೆಡಿಸಿನ್ ಹಿಪ್ಪೋಕ್ರೆಟಿಸ್ ಅಂತ. ಅವರು ಹಳೆಯ ಕಾಲದಲ್ಲಿ ಈ ಥೆರಪಿಯಿಂದ ಯಾವುದೇ ಶಸ್ತ್ರಚಿಕಿತ್ಸೆ ಇಲ್ಲದೆ, ಯಾವುದೇ ಔಷಧಿ ಇಲ್ಲದೆ ಅದನ್ನು ಈ ಥರ ಚಿಕಿತ್ಸೆಯನ್ನು ಮಾಡಿ ಬಹಳಷ್ಟು ರೋಗಿಗಳಿಗೆ ಗುಣಮುಖರಾಗಿದ್ದನ್ನು ತಾವು ಈ ವಿಡಿಯೋದಲ್ಲಿ ನೋಡಬಹುದು. ನಾನು ಒಂದು ಆರ್ಟಿಕಲ್ ಸ್ಕ್ರೀನ್ಶಾಟ್ ಹಾಕಿದ್ದೇನೆ, ತಾವು ನೋಡಬಹುದು ಅದನ್ನು. ಸೊ ಈಗ ನೀವು ಹೇಳಬಹುದು, ಸಾಕಷ್ಟು ಮಾತ್ರೆಗಳು ಸಿಗುತ್ತದೆ,
ನಾನು ಸರ್ಜರಿ ಮಾಡಿಸಬಹುದು, ಇದು ಯಾಕೆ ಮಾಡಬೇಕು? ನೋಡಿ, ನೀವು ಪೇನ್ ಕಿಲ್ಲರ್ ಅಥವಾ ನೋವು ನಿವಾರಕ ಮಾತ್ರೆಗಳನ್ನು ತೆಗೆದುಕೊಂಡಾಗ ಅದರಿಂದ ಗಂಭೀರ ಅಡ್ಡ ಪರಿಣಾಮಗಳಾಗುವುದನ್ನು ತಾವೆಲ್ಲರೂ ಗಮನಿಸಿರಬಹುದು. ಏನೆಂದರೆ, ಒಂದು ಅಡಿಕ್ಷನ್ನು ಪೇನ್ ತಗೊಂಡಾಗ ಎಂಟವರು ಪೇನ್ ಕಡಿಮೆ ಆಗುತ್ತೆ, ಪೇನ್ ಕಿಲ್ ಆಗಲ್ಲ, ಅದು ಪೇನ್ ಹಾಗೆ ಇರುತ್ತೆ, ಸಮಸ್ಯೆ ಹಾಗೆ ಇರುತ್ತೆ. ತಮಗೆ ಬ್ರೈನು ಡಿಸೆನ್ಸಿಟೈಸ್ ಆಗಿ ನೋವು ಇದ್ದರೂ ಕೂಡ ತಮಗೆ ಅದು ಗೊತ್ತಾಗದ ಹಾಗೆ ನೋವು ನಿವಾರಕ ಮಾತ್ರೆಗಳು ಮಾಡಬಹುದು. ಜೊತೆಗೆ ಸ್ಟಮಕ್ಕಲ್ಲಿ ಅಲ್ಸರ್ ಆಗಿರ್ಬೋದು, ಎಸಿಡಿಟಿ ಜಾಸ್ತಿ ಆಗುವುದಾಗಿತ್ತು ಅಥವಾ ತೂಕ ಜಾಸ್ತಿ ಆಗುವುದು, ಇಂಥ ನೂರಾರು ಸಮಸ್ಯೆಗಳು ತಮಗೆ ಪೇನ್ ಕಿಲ್ಲರ್ ಇಂದ ಬರುತ್ತವೆ. ಜೊತೆಗೆ ಈ ಪೇನ್ ಕಿಲ್ಲರ್ ತೆಗೆದುಕೊಂಡಾಗ ಪೇನ್ ಕಡಿಮೆ ಆಗಬಹುದು, ಆದರೆ ನರ್ವ್ ಡ್ಯಾಮೇಜು, ಸಿಯಾಟಿಕಾ ಡಿಸ್ಕ್ ಡ್ಯಾಮೇಜ್ ಇವೆಲ್ಲ ಜಾಸ್ತಿ ಆಗಿ ಕೊನೆಗೆ ಸರ್ಜರಿ ಮಾಡಿಸಬೇಕಾದ ಹಂತಕ್ಕೆ ತಾವು ತಲುಪಬಹುದು. ಜೊತೆಗೆ ಕೆಲವೊಬ್ಬರು ಶಸ್ತ್ರಚಿಕಿತ್ಸೆಗೆ ಹೋಗುತ್ತಾರೆ. ತಮಗೆ ಒಂದು ವಿಷಯ ಗೊತ್ತೇ, ಈ ಸ್ಪೈನ್ ಬ್ರೈನ್ ಅನ್ನು ಸರ್ಜರಿ ಮಾಡುವುದು ಬಹಳ ಕಷ್ಟಕರ ಮತ್ತು ಇದರಲ್ಲಿ ಸುಮಾರು 70% ರೋಗಿಗಳಿಗೆ ಬಹಳಷ್ಟು ತೊಂದರೆ ಆಗುವುದನ್ನು ತಾವು ಕೇಳಬಹುದು. ನಿಜವಾದ ವೈದ್ಯರು ಯಾವತ್ತೂ ಸ್ಪೈನ್ ಸರ್ಜರಿಗೆ ಅಡ್ವೈಸ್ ಮಾಡುವುದಿಲ್ಲ. ಸ್ಪೈನ್ ಸರ್ಜರಿ ಆದರೂ ಕೂಡ ಮತ್ತೆ ನೀವು 6 ತಿಂಗಳ ಮಟ್ಟಿಗೆ ರೆಸ್ಟನ್ನು ತೆಗೆದುಕೊಂಡು ಫಿಜಿಯೋಥೆರಪಿ ಮಾಡಿಸಬೇಕಾಗುತ್ತದೆ. ಅದರ ಜೊತೆಗೆ ಸ್ಪೈನ್ ಸರ್ಜರಿಯಿಂದ ಬಹಳಷ್ಟು ಕಾಂಪ್ಲಿಕೇಶನ್ಸ್ ಆಗುವುದನ್ನು ತಾವು ಇನ್ಫಾರ್ಮ್ ಕನ್ಸೆಂಟ್ ಅಲ್ಲಿ ಕಾಣಬಹುದು. ಸೈನ್ ಮಾಡೋಕ್ಕಿಂತ ಮುಂಚೆ ತಾವು ಓದಿದಾಗ ಅವರು ಕ್ಲಿಯರ್ ಆಗಿ ಬರೆದಿರ್ತಾರೆ. ಇನ್ನೊಂದು ವಿಷಯ ಏನಂದರೆ, ಯಾವುದೇ ವೈದ್ಯರು ಕೂಡ ಯಾವುದೇ ಸರ್ಜನ್ನು ನಿಮಗೆ 1% ಗ್ಯಾರಂಟಿಯನ್ನು ಕೂಡ ಕೊಡುವುದಿಲ್ಲ ಸರ್ಜರಿ ಮಾಡಿದಾಗ ತಮಗೆ ಗುಣವಾಗುತ್ತದೆ ಎಂದು. ನಿಮಗೆ ಗೊತ್ತೇ, ಸುಮಾರು 90% ರೋಗಿಗಳು 60-65 ವರ್ಷ ಆದ ಮೇಲೆ ನೀ ಪೇನ್ ಮತ್ತು ನೀ ಡ್ಯಾಮೇಜನ್ನು ಅನುಭವಿಸುತ್ತಾರೆ, ಹಾಗೂ 60-70% ರೋಗಿಗಳು ಬೆನ್ನು ನೋವಿನಿಂದ ಬಳಲುತ್ತಿದ್ದಾರೆ ಮತ್ತು 30-60% ರೋಗಿಗಳು ಕತ್ತು ನೋವಿನಿಂದ ಬಳಲುತ್ತಿದ್ದಾರೆ. ಆದರೆ ನೀವು ಇನ್ನೂ ಚಿಂತೆ ಮಾಡಬೇಕಾಗಿಲ್ಲ. ವೆರಿ ಗುಡ್ ನ್ಯೂಸ್ ಫಾರ್ ಯು. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಬಹಳ ಅತ್ಯಂತವಾದ, ಬಹಳ ಸಿಂಪಲ್ ಆದ 5-10 ನಿಮಿಷ ಬಾಳುವ ಒಂದು ಎಕ್ಸಸೈಸ್ ಅನ್ನು ಹೇಳಿಕೊಡ್ತೇನೆ. ಹಲೋ, ನಾನು ಡಾಕ್ಟರ್ ರುದ್ರೇಶ್ ಅಂತ, ನಿಮ್ಮ ನ್ಯಾಚುರಲ್ ವೆಲ್ನೆಸ್ ಕೋಚ್, ಎಕ್ವಿಸ್ಟಾರ್ ವೆಲ್ನೆಸ್ ಫೌಂಡರ್. ನಮ್ಮ ಎಕ್ವಿಸ್ಟಾರ್ ವೆಲ್ನೆಸ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ನೋಡಿ, ಇವತ್ತು ಬಹಳಷ್ಟು ಜನ ಮೊಬೈಲ್ ಯೂಸ್ ಮಾಡೋದಾಗಲಿ, ಒಂದೇ ಕುಳಿತುಕೊಳ್ಳೋದ್ರಿಂದ ಬಹಳಷ್ಟು ಬೆನ್ನು ನೋವು, ಕತ್ತು ನೋವು, ಮಂಡಿ ನೋವು, ಸ್ಲಿಪ್ ಡಿಸ್ಕು, ನಿದ್ರಾಹೀನತೆ, ಸ್ಟ್ರೆಸ್ಸು, ಈ ರೋಗಗಳಿಂದ ಬಳಲುತ್ತಿರುತ್ತಾರೆ. ಇವತ್ತು ನಾನು ನಿಮಗೆ ಬರೀ 5-10 ನಿಮಿಷ ಮನೆಯಲ್ಲಿ ಸರಳವಾಗಿ ಮಾಡಬಹುದಾದ ಒಂದು ಥೆರಪಿಯನ್ನು ತಮಗೆ ಹೇಳಿಕೊಡ್ತೇನೆ. ಇದು 100-100 ನೈಸರ್ಗಿಕ, ಯಾವುದೇ ಕೆಮಿಕಲ್ ಮಾತ್ರೆಗಳನ್ನು ತೆಗೆದುಕೊಳ್ಳುವ ಅವಶ್ಯಕತೆ ಇಲ್ಲ ಮತ್ತು ಯಾವುದೇ ಸರ್ಜರಿ ಅವಶ್ಯಕತೆಯೂ ಇಲ್ಲ. ಮತ್ತು ನೀವು ಕೆಮಿಕಲ್ ಮಾತ್ರೆಗಳನ್ನು ತೆಗೆದುಕೊಂಡು ಅದರಿಂದಾಗುವ ಸೈಡ್ ಎಫೆಕ್ಟನ್ನು ಅನುಭವಿಸುವ ಅಗತ್ಯವೂ ಇಲ್ಲ. ಇದು ಬಹಳ ಸಿಂಪಲ್, ನೀವು ಮಾಡಬೇಕಾದದ್ದು ಇಷ್ಟೇ. ಈ ವಿಡಿಯೋದಲ್ಲಿ ನೋಡಬಹುದು ಏನಂದರೆ, ನಿಮ್ಮ ಗ್ರಾವಿಟಿ ಅನ್ನು ಉಪಯೋಗಿಸಿ, ಅಂದರೆ ಭೂಮಿಯಿಂದ ಆಗುವ ಗ್ರಾವಿಟಿಯನ್ನು ಉಪಯೋಗಿಸಿ ನೀವು ಪ್ರತಿ ದಿವಸ 5-10 ನಿಮಿಷ ಮನೆಯಲ್ಲಿ ಇದನ್ನು ಮಾಡುವುದರಿಂದ ತಮಗೆ ಕತ್ತು ನೋವು, ಬೆನ್ನು ನೋವು, ಮಂಡಿ ನೋವು, ನೀ ಪೇನು, ವಯೋಸಹಜವಾದ ವಿಯರೆಂಟಿಯರು ಮತ್ತು ನಿದ್ರಾಹೀನತೆ, ಸ್ಟ್ರೆಸ್ಸು, ಕೂದಲು ಉದುರುವುದು, ಕೂದಲು ಬೆಳ್ಳಗಾಗುವುದು, ಇವೆಲ್ಲ ಸಮಸ್ಯೆಗಳಿಂದ ತಾವು ಹೊರಗೆ ಬರಬಹುದು. ಇದು ಫಾದರ್ ಆಫ್ ಮಾಡರ್ನ್ ಮೆಡಿಸಿನ್ ಹಿಪೋಕ್ರೆಟಿಸ್ ಅವರಿಂದ ಡಿಸ್ಕವರಿ ಆದ ಒಂದು ಸರಳ ಚಿಕಿತ್ಸೆ. ಆದರೂ ಕೂಡ ಇದರ ಬಗ್ಗೆ ಬಹಳಷ್ಟು ಜನರಿಗೆ ಗೊತ್ತಿಲ್ಲ. ಇದು ಏನೆಂದರೆ, ಇನ್ವರ್ಷನ್ ಥೆರಪಿ ಅಂತ. ಹಾಗೆಂದರೆ ನೀವು ಬಹಳಷ್ಟು ದುಡ್ಡು ಖರ್ಚು ಮಾಡಿ ಯಾವುದೇ ಇಕ್ವಿಪ್ಮೆಂಟ್ ಅನ್ನು ಪರ್ಚೇಸ್ ಮಾಡುವ ಅವಶ್ಯಕತೆ ಇಲ್ಲ. ನೀವು ಮಾಡಬೇಕಾದದ್ದು ಇಷ್ಟೇ. ಏನೆಂದರೆ, ಒಂದು ಸ್ಪೆಷಲ್ ಬೂಟನ್ನು ಹಾಕಿಕೊಂಡು ನೀವು ಮೇಲೆಯಿಂದ ಅಪ್ಸೈಡ್ ಡೌನ್ ಹ್ಯಾಂಗ್ ಆಗಬೇಕು 5-10 ನಿಮಿಷ. ಆದರೆ ಇದು ಎಲ್ಲರೂ ಮಾಡಲಿಕ್ಕಾಗುವುದಿಲ್ಲ, ಕೆಲವೊಬ್ಬರಿಗೆ ಟ್ರೈನಿಂಗ್ ಅವಶ್ಯಕತೆ ಇರುತ್ತದೆ. ಮತ್ತು ಡೂಸ್ ಆ್ಯಂಡ್ ಡೋಂಟ್ಸ್ ಕೂಡ ತಾವು ಏನು ಮಾಡಬೇಕು ಏನು ಮಾಡಬಾರದು ಅದರ ಬಗ್ಗೆ ಕೂಡ ತಾವನ್ನು ತರಬೇತಿಯನ್ನು ತೆಗೆದುಕೊಂಡರೆ ಇದು ಸೇಫ್ ಅಂತ ನಾವು ಹೇಳಬಹುದು. ಸೊ ಇದರಿಂದ ಏನಾಗುತ್ತದೆ ನೋಡಿ, ಗ್ರಾವಿಟಿಯಿಂದ ನಾವು ಒಂದೇ ಕಡೆ ಕುಳಿತುಕೊಂಡಾಗ
ಈ ಡಿಸ್ಕ್ ಅಥವಾ ಸ್ಪೈನು ಅಥವಾ ಡಿಸ್ಕ್ ಬಲ್ಜ್ ಆಗೋ ಸಾಧ್ಯತೆ ಇರುತ್ತದೆ. ಅಂದರೆ ಗ್ರಾವಿಟಿಯಿಂದ ಕಂಪ್ರೆಸ್ ಆಗಿ ನರ್ವ್ ಮೇಲೆ ಪ್ರೆಷರ್ ಆಗಿ ಪಿಂಚ್ ನರ್ವ್ ಆಗಿ ತಮಗೆ ಬೆನ್ನು ನೋವು, ಸ್ಟಿಫ್ನೆಸ್ ಆಫ್ ದ ಬ್ಯಾಕು, ಮಂಡಿ ನೋವು, ಮತ್ತೆ ನಿದ್ರಾಹೀನತೆ, ಕೂದಲು ಉದುರುವುದು, ಕೂದಲು ಬೆಳಗಾಗುವುದು, ಕಣ್ಣು ಮಂಜಾಗುವುದು, ಬಹಳಷ್ಟು ಸಮಸ್ಯೆಗಳು ನಮಗೆ ಗೊತ್ತಾಗಬಹುದು.